हाय फ्रेंड्स, वेलकम बैक टू माय चैनल। हेगिद्रालू चेना नानू सह तुम चेनि। नानिवतु निमगे सूपर आगिरुवंतह स्किन वाइटनिंग पैटर्न हेळ्कोड्तीनि। यादक्के अंत हेळिद्रे, सामान्यवागि इवाग कई कालुगळेल्ला केलोब्रदु कप्पगागिरुत्ते, एस्पेशली विंटर सीजन अल्लि एल्लरदू सह क्राक आगिबिट्टु अंड फुल ब्लैक आगिरुत्ते। एनंत हेळिद्रे स्किन एल्ल ओडेदोगिरुत्ते, सो अदरिंदागि अदु ब्लैक आगिरुत्ते। आ ओंदु समस्येगे याव रीतिनल्लि नीवु मनेनल्ले तुंबा फेर आगि माड्कोळ्ळबहुदु, फॉर एग्जांपल इवाग निमगे यावदो ओंदु फंक्षन अटेंड माडक्किरुत्ते, आ टाइम नल्लि फुल कई कालेल्ल फुल कप कप कानिस्ता इद्रे ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಲ್ವಾ? ನೀವೇನಾದ್ರೂ ಇವಾಗ ವೆಸ್ಟರ್ನ್ ಡ್ರೆಸ್ ಎಲ್ಲ ವೇರ್ ಮಾಡಿದೀರಾ ಅಂತ ಹೇಳಿದ್ರೆ, ಇಲ್ಲ ಸ್ಲೀವ್ಲೆಸ್ ಡ್ರೆಸ್ ಅನ್ನ ವೇರ್ ಮಾಡಿದೀರಾ ಅಂತ ಹೇಳಿದ್ರೆ, ನಿಮಗೆ ಆತರ ಕೈ ಕಾಲುಗಳೆಲ್ಲ ಕಪ್ ಕಪ್ ಆಗಿದ್ರೆ ತುಂಬಾ ಕೆಟ್ಟದಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ನನ್ನೊಂದು ಇವತ್ತು ಒಂದು ಒಳ್ಳೆಯ ಒಂದು ಆ ಕಪ್ಪಾಗುವಂತ ಸಮಸ್ಯೆಯನ್ನ ದೂರ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ರೆಮಿಡಿಯನ್ನ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಇದು ತುಂಬಾನೇ ಒಳ್ಳೆಯ ರೆಮಿಡಿ ಆ್ಯಂಡ್ ಇದರಿಂದಾಗಿ ನಿಮಗೆ 100% ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ರಿಸಲ್ಟ್ ಅನ್ನ, ನನ್ನ ಕೈಗೂ ಸಹ ಅಪ್ಲೈ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಯಾವ ತರ ಇತ್ತು, ಅಪ್ಲೈ ಆದ್ಮೇಲೆ ಎಷ್ಟು ಫೇರ್ ಆಗಿದೆ ಅಂತ ಹೇಳಿ ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ತೀನಿ. ಇದರಲ್ಲಿ ಯಾವುದೇ ರೀತಿಯ ಸುಳ್ಳು ಹೇಳೋದಾಗ್ಲಿ ಅಥವಾ ಏನೋ ಒಂದು ಗಿಮಿಕ್ ಮಾಡೋದಾಗ್ಲಿ ಅವೆಲ್ಲ ಎಂಥದೂ ಇಲ್ಲ. ನಿಮಗೆ ನಾನು ಏನು ರಿಸಲ್ಟ್ ಬರುತ್ತೆ ಅದನ್ನ ನಾನು ನಿಮಗೆ ತೋರಿಸೋದ್ರಿಂದ, ಸೊ ಇದನ್ನ ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡ್ಬೋದು. ಆ್ಯಂಡ್ ತುಂಬಾ ಈಸಿ ಆಗಿರುವಂಥದ್ದು, ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ನೀವು ಏನು ಹೊರಗಡೆ ತರುವಂಥದ್ದು ಏನಿರಲ್ಲ, ಮನೆಯಲ್ಲೇ ಮಾಮೂಲಿ ರೆಗ್ಯುಲರ್ ಯೂಸಸ್ಗೆ ಏನಿರುತ್ತೆ ಆ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ನಿಮ್ಮ ಕೈ ಕಾಲುಗಳ ಬಣ್ಣವನ್ನ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬಹುದು, ಯಾವ ರೀತಿಯಲ್ಲಿ ಫೇರ್ ಆಗಿ ಕಾಣ್ಬೋದು, ತುಂಬಾನೇ ಚೆನ್ನಾಗಿ ಗ್ಲೋ ಬರುತ್ತೆ ಇದರಿಂದಾಗಿ. ಆ್ಯಂಡ್ ನಿಮ್ಮ ಸ್ಕಿನ್ ಅಲ್ಲಿ ಏನಾದರೂ ಕ್ರ್ಯಾಕ್ ಎಲ್ಲ ಬಂದಿದ್ರೆ ಅದು ಸಹ ಕಡಿಮೆ ಆಗೋದಕ್ಕೆ ಇದೊಂದು ಒಳ್ಳೆಯ ರೆಮಿಡಿ ಅಂತಾನೆ ಹೇಳ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಒಂದು ಬೌಲ್ ಅನ್ನು ತಗೊಳ್ಳಿ. ಆ ಬೌಲಿಗೆ ಒಂದು ಚಮಚದಷ್ಟು ಹುಳಿ ಮೊಸರನ್ನು ಹಾಕ್ಕೊಳ್ಬೇಕು, ಹುಳಿ ಮೊಸರಾಗಿರಬೇಕು. ಅದಕ್ಕೆ ಒಂದು 4-5 ಡ್ರಾಪ್ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳಿ. 4-5 ಡ್ರಾಪ್ ಹಾಕಿದ್ರೆ ಸಾಕು, ಜಾಸ್ತಿ ಏನೂ ಬೇಡ. ಅದಾದ ನಂತರ ಅದರಲ್ಲಿ ಏನಾದರೂ ಬೀಜ ಎಲ್ಲ ಏನಾದರೂ ಬಿತ್ತು ಅಂದರೆ ಅದನ್ನ ತೆಗೆದು ಬಿಸಾಕಿ. ಯಾಕಂತ ಹೇಳಿದರೆ ನಮಗಿಲ್ಲಿ ಬರೀ ಆ ರಸ ಮಾತ್ರ ಸಾಕು. ಇದಕ್ಕೆ ನೀವೊಂದು 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು, ಫ್ರೆಶ್ ಅರಿಶಿನ ಪುಡಿಯನ್ನು ತಗೊಳ್ಬೇಕು. ಅದಾದ ನಂತರ ಒಂದು 1/4 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಯಾವುದೇ ರೀತಿ ಕಡಲೆ ಹಿಟ್ಟೆಲ್ಲ ಯೂಸ್ ಮಾಡ್ತಾ ಇಲ್ಲ, ಬರೀ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಒಳ್ಳೆ ಸ್ಕ್ರಬ್ಬರ್ ಆಗಿ ಯೂಸ್ ಆಗುತ್ತೆ. ಆ್ಯಂಡ್ ಹುಳಿ ಬಂದಿರುವಂಥ ಮೊಸರಾಗಿರ್ಬೋದು ಅಥವಾ ನಿಂಬೆಹಣ್ಣಿನ ರಸ ಆಗಿರ್ಬೋದು, ಅದು ಎಲ್ಲದೂ ಸ್ಕಿನ್ನಿಗೆ ಒಂದು ಗ್ಲೋ ಕೊಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಒಂದು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಇವಾಗ ನಾನು ಇದನ್ನು ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ. ನಾನು ಒಂದು ಕೈಗೆ ಅಪ್ಲೈ ಮಾಡ್ತೀನಿ, ಇನ್ನೊಂದು ಕೈಗೆ ಅಪ್ಲೈ ಮಾಡೋದಿಲ್ಲ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ. ಅದರಲ್ಲಿ ಕ್ಲೀನಾಗಿ ನೀವು ಯಾವ ರೀತಿ ಎಲ್ಲ ಫೇಸ್ ಪ್ಯಾಕ್ಗಳನ್ನ ಹಾಕ್ಕೊಳ್ತೀರಾ ಅದೇ ರೀತಿಯಲ್ಲಿ ಇದನ್ನು ಕೈಗೆ ನೀವು ಹಚ್ಕೊಳ್ಬೇಕಾಗತ್ತೆ. ತುಂಬ ಚೆನ್ನಾಗಿ ಎಲ್ಲ ಕಡೆಯೂ ಕ್ಲೀನಾಗಿ ಹಚ್ಕೊಳ್ಳಿ. ಹಚ್ಕೊಂಡ್ಬಿಟ್ಟು ನೀವು ಇದನ್ನು ಒಂದು 20 ನಿಮಿಷಗಳ ಕಾಲ ಹಾಗೆ ನಿಮ್ಮ ಕೈಯಲ್ಲಿ ಡ್ರೈ ಆಗೋದಕ್ಕೆ ಬಿಡಬೇಕು. ಅದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ನೀರಿನಲ್ಲಿ, ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಂಡು ಬನ್ನಿ. ನಾನು ವಾಶ್ ಮಾಡ್ಕೊಂಡು ಬಂದಮೇಲೂ ಸಹ ನಿಮಗೆ ತೋರಿಸ್ತೀನಿ. ಇವಾಗ ನಾನಿದು ಅಪ್ಲೈ ಮಾಡಿದ್ದೀನಿ, ಮೇಲ್ಗಡೆಗೆ ಮಾತ್ರ ಅಪ್ಲೈ ಮಾಡಿದ್ದೀನಿ, ಇವಾಗ ಕೈನ ಅಡಿಗಡೆಗೂ ಸಹ ಅಪ್ಲೈ ಮಾಡ್ತೀನಿ. ನಾನು ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿ ಸ್ವಲ್ಪನೇ ಪ್ರಿಪೇರ್ ಮಾಡಿ ತೋರಿಸಿರೋದು. ನಿಮಗೆ ಎಲ್ಲ ಎರಡೂ ಕೈಗೆ ಎರಡೂ ಕಾಲುಗಳಿಗೆ ಬೇಕು ಅಂತ ಹೇಳಿದರೆ ನೀವು ಜಾಸ್ತಿ ಕ್ವಾಂಟಿಟಿನ ಹಾಕ್ಕೊಂಡು ಜಾಸ್ತಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ, ನಾನು ಕ್ಲೀನಾಗಿ ಕೈಗಳಿಗೆ ಅಪ್ಲೈ ಮಾಡಿದ್ದೀನಿ. ನಾನು ನನ್ನ ಎಡಗೈಗೆ ಫುಲ್ಲು ಅದನ್ನ ಅಪ್ಲೈ ಮಾಡಿದ್ದೀನಿ, ಬಲ್ಗೈಗೆ ಅಪ್ಲೈ ಮಾಡಿಲ್ಲ ನಿಮಗೆ ತೋರಿಸೋದಕ್ಕೋಸ್ಕರ. ಇವಾಗ ನೋಡಿ, ನನ್ನ ಕೈನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ನಿಮಗೆ ಲೈವ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ.
ನಾನು ಅಪ್ಲೈ ಮಾಡಿದಂಥ ಕೈ ನೋಡಿ ಎಷ್ಟು ಗ್ಲೋ ಇದೆ, ಬಟ್ ಇದು ನೋಡಿ ಸ್ವಲ್ಪ ಡಾರ್ಕ್ ಇದೆ ಅಲ್ವಾ. ನಿಮಗೆ ಗ್ಲೋ ಬರುತ್ತೆ ಆ್ಯಂಡ್ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗೋಗತ್ತೆ ಅಕ್ಕಿ ಹಿಟ್ಟನ್ನು ಹಾಕಿರೋದ್ರಿಂದ. ಆ್ಯಂಡ್ ನಿಮ್ಮ ಕೈ ಕಾಲುಗಳಲ್ಲಿ ಏನಾದರೂ ಸ್ಕಿನ್ ಕ್ರ್ಯಾಕ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಸಹ ಇದು ಕ್ಯೂರ್ ಮಾಡುತ್ತೆ. ನೀವು 2 ದಿನಕ್ಕೆ ಒಂದ್ಸತಿ ಇದನ್ನೇನಾದರೂ ಮಾಡಿದ್ರಿ ಅಂತ ಹೇಳಿದ್ರೆ ಶಾಶ್ವತವಾಗಿ ನಿಮ್ಮ ಕೈ ಕಾಲುಗಳು ತುಂಬಾ ಪಳಪಳ ಅಂತ ಇರುತ್ತೆ, ಚೆನ್ನಾಗಿ ಗ್ಲೋ ಬರುತ್ತೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರದ್ರಲ್ಲಿ ನಿಮ್ಮ ಕೈ ಕಾಲುಗಳನ್ನ ನೀವು ಹೇಗೆ ಕಾಂತಿಯುತಗೊಳಿಸ್ಬೋದು ಅಂತ ಹೇಳಿ. ಐ ಹೋಪ್ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.